ಇನ್ನು ಮುಂದಿನ ಸುದ್ದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಇಬ್ರಾಹಿಂ ನಡೆ ಬಗ್ಗೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಗರಂ ಆಗಿದ್ದಾರೆ ಈ ಕುರಿತು ಮಾತನಾಡಿರುವ ರೇವಣ್ಣ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಯಾರನ್ನ ಉಚ್ಚಾಟನೆ ಮಾಡ್ತಾರೆ ನೋಡೋಣ ಎಂದು ಗುಡುಗಿದ್ದಾರೆ ಹಾಸ್ಟೊಂದಲ್ಲಿ ಮಾತನಾಡಿದಂಥ ಅವರು ದೇವೇಗೌಡರ ಅಂಗಳದಲ್ಲಿ ಚೆಂಡು ಇದೆ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ ತೀರ್ಮಾನ ಮಾಡ್ತಾರೆ ಇಬ್ರಾಹಿಂ ಕಾಂಗ್ರೆಸ್ ಹೋಗೋದಾದ್ರೆ ಸಂತೋಷ ನಮಗೇನು ಅಭ್ಯಂತರವಿಲ್ಲ ಜೆಡಿಎಸ್ ಇಬ್ಬಾಗ ಆಗಲ್ಲ ಹತ್ತೊಂಬತ್ತು ಜನ ಎಮ್ ಎಲ್ ಎಗಳಿದ್ದಾರೆ ದೇವೇಗೌಡರು ಕುಮಾರಸ್ವಾಮಿ ಈ ಪಾರ್ಟಿಗಾಗಿ ಏನೇನು ಮಾಡಿದ್ದಾರೆ ಅಂತ ಜನರಿಗೆ ಗೊತ್ತಿದೆ ಅಂದ್ರು ಅವರ ಮಾತಿಗೆಲ್ಲ ಯಾಕೆ ತಲೆ ಕೆಡ್ಸ್ಕೊಳ್ತಿದ್ರ ಆ ಸಭೆಯಲ್ಲಿ ಯಾರು ಕುಳಿತಿದ್ರು ನೋಡಿದ್ರ ಜೆ ಎಚ್ ಪಟೇಲ ಮಗನನ್ನು ಕೂರಿಸ್ಕೊಂಡು ಸಭೆ ಮಾಡಿದರು ದೇವೇಗೌಡರನ್ನ ಅರವತ್ತು ವರ್ಷ ಕಾಂಗ್ರೆಸ್ ಹೇಗೆ ನಡೆಸ್ಕೊಂಡಿದೆ ಎಂಬುದು ಗೊತ್ತಿದೆ ಕುಮಾರಸ್ವಾಮಿ ಮಗನನ್ನು ಸೋಲ್ಸೋರು ಯಾರು ಎಂದು ಪ್ರಶ್ನಿಸಿದ್ದಾರೆ ರೇವಣ್ಣ ಇನ್ನು ಇಬ್ರಾಹಿಂ ನಡೆಗೆ ಕಾಂಗ್ರೆಸ್ ಕುಮ್ಮಕ್ಕೆ ಕಾರಣ ಎಂದು ಶಾಸಕ ಜಿ ಟಿ ದೇವಗೌಡ ಹುಡುಗಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಜಿ ಟಿ ದೇವೇಗೌಡರು ಇಬ್ರಾಹಿಂ ಬಂಡಾಯದ ಹಿಂದೆ ಕಾಂಗ್ರೆಸ್ ಕೈವಾಡ ಇದೆ ಅಂತ ಹೊಸ ಬಾಂಬ್ ಸಿಡಿಸಿದ್ರು ಇಬ್ರಾಹಿಂ ಬಂಡಾದ ಹಿಂದೆ ಕಾಂಗ್ರೆಸ್ ಕೈವಾಡ ಇರೋದು ನಿಜ ಚುನಾವಣೆ ಒಳಗೆ ಜೆ ಡಿ ಎಸ್ ಮುಗಿಸಲು ಹೊರಟ ಹೋರಾಟ ಮಾಡ್ತಿದ್ದೆ ಸಿ ಎಂ ಇಬ್ರಾಹಿಂ ಕಾಂಗ್ರೆಸ್ ಮಾತು ಕೇಳಿ ನೀವು ದುಡ್ಕಬೇಡಿ ನಿಮ್ಮ ಜೊತೆ ಜೆ ಡಿ ಎಸ್ ವರಿಷ್ಠರಿದ್ದಾರೆ ಅಂತ ಜಿ ಟಿ ದೇವೇಗೌಡರು ಹೇಳೋರ್